ನೈಋತ್ಯ ರೈಲ್ವೆ ವಲಯದ ಲೋಕೋ ಪೈಲಟ್ ಹಾಗೂ ಸಹಾಯಕ ಲೋಕೋ ಪೈಲಟ್ಗಳ ವಿಶ್ರಾಂತಿಗಾಗಿ 3-star ಹೋಟೆಲ್ ಮಾದರಿಯಲ್ಲಿ ಸುಸಜ್ಜಿತ ಸೌಲಭ್ಯ ಕಲ್ಪಿಸಲಾಗಿದೆ ಎಂದು ವಿಭಾಗದ ಮುಖ್ಯ ಸಾರ್ವಜನಿಕ ಸಂಪರ್ಕಾಧಿಕಾರಿ ಡಾಕ್ಟರ್ ಮಂಜುನಾಥ್ ಹುಬ್ಬಳ್ಳಿಯಲ್ಲಿ ನಿನ್ನೆ ತಿಳಿಸಿದ್ದಾರೆ. ದೂರದರ್ಶನದೊಂದಿಗೆ ಅವರು, ಲೋಕೋ ಪೈಲಟ್ಗಳಿಗೆ ಸಾಕಷ್ಟು ವಿಶ್ರಾಂತಿ ನೀಡಲಾಗುತ್ತಿಲ್ಲ ಎಂಬ ಮಾತುಗಳು ಕೇಳಿಬರುತ್ತಿವೆ, ಆದರೆ ಅಂತಹ ಮಾತುಗಳಲ್ಲಿ ಯಾವುದೇ ಹುರುಳಿಲ್ಲ. ಲೋಕೋ ಪೈಲಟ್, ಸಹಾಯಕ ಲೋಕೋ ಪೈಲಟ್, ರೈಲ್ವೆ ಮ್ಯಾನೇಜರ್ಗಳಿಗೆ ಹುಬ್ಬಳ್ಳಿಯಲ್ಲಿ 8, ಬೆಂಗಳೂರು ವಿಭಾಗದಲ್ಲಿ 4, ಮೈಸೂರು ವಿಭಾಗದಲ್ಲಿ 9 ಸುಸಜ್ಜಿತ ವಿಶ್ರಾಂತಿ ಕೊಠಡಿಗಳ ವ್ಯವಸ್ಥೆ ಮಾಡಲಾಗಿದೆ. ಅಲ್ಲದೆ ಕೊಠಡಿಗಳ ಸಂಖ್ಯೆಯನ್ನು ಮತ್ತಷ್ಟು ಹೆಚ್ಚಿಸಲಾಗುತ್ತಿದೆ ಎಂದು ಮಾಹಿತಿ ನೀಡಿದರು. ವಿಭಾಗದ ಹಿರಿಯ ಎಂಜಿನಿಯರ್ ಜಗದೀಶ್, ಎಸಿ, ವಾಟರ್ ಹೀಟರ್, ಪ್ರತ್ಯೇಕ ಶೌಚಾಲಯ, ಅತಿ ಕಡಿಮೆ ದರದಲ್ಲಿ ಊಟ ಮತ್ತು ಉಪಹಾರ ವಿಶ್ರಾಂತಿಯನ್ನು ಲೋಕೋ ಪೈಲಟ್ಗಳಿಗೆ ಒದಗಿಸಲಾಗುತ್ತಿದೆ ಎಂದು ತಿಳಿಸಿದರು. ಅಂದ್ರೆ 9-10 ಅವರ್ಸ್ ರೆಸ್ಟ್ ಸಿಗ್ತಾ ಇದೆ. ಆಮೇಲೆ ಹೆಡ್ ಕ್ವಾರ್ಟರ್ ರೆಸ್ಟ್ ಅವ್ರಿಗೆ ಏನು ಅಂದ್ರು 22 ಅವರ್ಸ್ ಅಥವಾ 23 ಅವರ್ಸ್ ಸಿಕ್ಕೇ ಸಿಗುತ್ತೆ ಅವರಿಗೆ. ಈ ವೇಳೆ ಲೋಕೋ ಪೈಲಟ್ಗಳಾದ ಮಹೇಶಪ್ಪ, ಪ್ರಕಾಶ್ ನಾಯಕ್, ಸಾಯಿ ಕುಮಾರ್, ಕೊಠಡಿಗಳು ಸುಸಜ್ಜಿತವಾಗಿದ್ದು ಉತ್ತಮ ಸೌಲಭ್ಯಗಳನ್ನು ಕಲ್ಪಿಸಲಾಗಿದೆ ಎಂದು ತಿಳಿಸಿದರು. ಅದು ಚೆನ್ನಾಗಿತ್ತು, ಈಗ ಹೊಸದಾಗಿ ಮಾಡಿದ್ದಾರೆ. ಅದಕ್ಕಿಂತ ಈಗ ಫುಲ್ ಎಲ್ಲ ಅಟ್ಯಾಚ್ ಬಾತ್ರೂಮ್ ಆಯಿತು. ಆಮೇಲೆ ಎಲ್ಲ ಕ್ಲೀನ್ಲಿ ಮೇಂಟೆನೆನ್ಸ್ ಎಲ್ಲ ಚೆನ್ನಾಗಿದೆ. ಮತ್ತು ಆಮೇಲೆ ಟೈಮ್ ಟು ಟೈಮ್ ಎಲ್ಲ ಟಿಫಿನ್ ಆಯಿತು, ಡಿನ್ನರ್ ಆಯಿತು, ಲಂಚ್ ಆಯಿತು.